ಎಲ್ಲರಿಗೂ ನಮಸ್ಕಾರ ಹಾಗಲಕಾಯಿ ಯಾರಿಗೆ ಗೊತ್ತಿಲ್ಲ ಹೇಳಿ ಆಲ್ಮೋಸ್ಟ್ ಹಾಗಲಕಾಯಿ ಎಲ್ಲರಿಗೂ ಫೇವ್ರೇಟ್ ಈ ವಿಡಿಯೋದಲ್ಲಿ ನಾನು ಹಾಗಲಕಾಯಿಯಿಂದ ಸಿಹಿಯಾದ ಮೇಲರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೂರರಿಂದ ನಾಲ್ಕು ಹಾಗಲಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ಜೀರಿಗೆ ಮೆಣಸು ಜೀರಿಗೆ ಮೆಣಸು ಬದಲು ಖಾರ ಇರುವಂಥ ಯಾವ ಮೆಣಸಾದರೂ ಬಳಸ್ಬೋದು ಒಂದು ಸಣ್ಣ ಬೌಲ್ನಷ್ಟು ಹುಣಸೆ ರಸ ನಾನು ಇದನ್ನು ಮೊದಲೇ ಮಾಡಿಟ್ಕೊಂಡಿದ್ದೆ ಒಂದು ದೊಡ್ಡ ಬೌಲ್ನಷ್ಟು ಬೆಲ್ಲ ಬೆಲ್ಲ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ನೆಕ್ಸ್ಟು ಒಂದು ಸಣ್ಣ ಮಿಕ್ಸಿ ಜಾರನ್ನ ತಗೊಂಡು ಸಣ್ಣ ಮೆಣಸು ಅಂದರೆ ಜೀರಿಗೆ ಮೆಣಸು ಹಿಂಗು ಹುಣಸೆ ರಸವನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಈಗ ಒಂದು ದೊಡ್ಡ ಪಾತ್ರೆಯನ್ನು ತಗೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಹಾಗಲಕಾಯಿ ಉಪ್ಪು ಹುಣಸೆ ರಸದ ಪೇಸ್ಟು ಬೆಲ್ಲ ಎಲ್ಲವನ್ನು ಹಾಕಿ ಸ್ಟೌವ್ ಮೇಲೆ ಇಡ್ತಾಯಿದ್ದೀನಿ ಇದು ಸಣ್ಣ ಉರಿಯಲ್ಲಿ ಕುದಿಬೇಕು ಇದಕ್ಕೆ ನೀರೇನು ಹಾಕೋದು ಬೇಡ ಒಮ್ಮೆ ಟೇಸ್ಟ್ ಕೂಡ ಮಾಡಿ ನೋಡಿ ಉಪ್ಪು ಹುಳಿ ಖಾರ ಸರಿಯಾಗಿರಬೇಕು ಸಿಹಿ ಜಾಸ್ತಿನೇ ಇದ್ರೆ ಇದರ ಟೇಸ್ಟು ಸಖತ್ತಾಗಿರುತ್ತೆ ಇದನ್ನು ಊಟಕ್ಕೆ ಉಪ್ಪಿನಕಾಯಿ ಥರ ನೆಂಚ್ಕೋಬೋದು ಒಂದು ಅರ್ಧ ಗಂಟೆ ಚೆನ್ನಾಗಿ ಕುದಿಸಿದ್ರೆ ಸಿಹಿಯಾದ ಹಾಗಲಕಾಯಿ ಮೇಲರ ತಿನ್ನೋದಕ್ಕೆ ರೆಡಿಯಾಗಿದೆ ಇದನ್ನು ವಾರಗಟ್ಟಲೆ ಇಟ್ಕೊಂಡು ತಿನ್ಬೋದು ಒಮ್ಮೆ ನೀವು ಕೂಡ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ